ಎಲ್ರಿಗೋಸ್ಕರ ಮಾಡಿರೋದು. ಮಧುರವ್ರೆ, ಇದೇನಿದು ಒತ್ತರೆ ಒತ್ತರೆ ಗೋಧಿ ಪಾಯಸ ಮಾಡಿದಾರೆ, ಏನಾದ್ರೂ ಸ್ಪೆಷಲ್ ಇದ್ದದ? ಗೋಧಿ ಪಾಯಸ ಅಂದ್ರೆ ಪುಟ್ಟಮಲ್ಲಿಯವ್ರಿಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಮಾಡಿದೆ. ಅದು ಅಲ್ಲದೆ ಇವತ್ತು ಅವ್ರ ಬರ್ತ್ ಮಧು ಏನ್ ಹೇಳಕೊಟ್ಟಿದ್ಯಾ? ಪುಟ್ಟಮಲ್ಲಿಯವ್ರಿಗೆ ಗೋಧಿ ಪಾಯಸ ಅಂದ್ರೆ ಇಷ್ಟ ಅಷ್ಟೇ. ಹೌದೌದು, ಜಾನಿ ಹೇಳ್ತಿರೋದು ಸರಿಯಾಗಿದೆ. ಮಧುರವ್ರೆ, ನೀವ್ ಯಾರೋ ಬ್ಯಾರೆ ಹೇಳಕ್ ಬಂದಂಗಿತ್ತು. ಗೌಡ್ರೆ, ಪ್ರೀತಿಯಿಂದ ಪಾಯಸ ಮಾಡಿದ್ದೀನಿ, ಕುಡಿಯೋದ್ ಬಿಟ್ಟು ಯಾಕೆ ಏನೇನೋ ಮಾತಾಡ್ತಿದ್ರ, ತಗೊಳ್ಳಿ. ಮಧುರವ್ರೆ, ನೀವು ಪ್ರೀತಿಯಿಂದ ಕೊಟ್ರ ಪಾಯಸ ಏನ ಕಾರ್ ಕೋಟಕ ವಿಷನು ಘಟಘಟ ಅಂತ ಕುಡಿದು ಬಿಡ್ತೀನಿ. ಅದು ಮನೇಲಿದೆ, ಇದಕ್ಕೆ ಹಾಕ್ಬಿಡದ? ಕೊನೆ ಸುಮ್ನೆ ಯಾಕೆ ವೇಸ್ಟ್ ಮಾಡ್ಕೊಂಡ್ರಿ, ಮುಂದೆ ನಿಮಗ್ ಬೇಕಾಯ್ತದೆ. ಮಧುರವ್ರೆ, ಮಧು ಅನ್ನೋದು ಬರೀ ನಿಮ್ಮ ಹೆಸರಲ್ಲ ಅಷ್ಟೇ ಅಲ್ಲ, ನೀವು ಕೊಟ್ರ ಪಾಯಿಸ್ತಲ್ವ ಅದ. ಅಮ್ಮ ಪುಟ್ಟಮಲ್ಲಿ ಯಾಕೆ ಕೋಪ ಮಾಡ್ಕೊಂಡಿದೆ ಅಮ್ಮ? ಬಾಬಣ್ಣ, ನೀವು ನನ್ನ ಜೊತೆ ಮಾತಾಡ್ಬೇಡಿ. ಅಯ್ಯೋ ಸುಮ್ಮನೆ ಪುಟಕ ಪುಟಕ, ಬನ್ನಿ ಬನ್ನಿ, ಕುತ್ಕೊಳ್ಳಿ ರಾಕಿರಯ್ಯ ಅವರೇ. ಅಡ ಕಲ್ಟಿವೇಟ್ರು, ಒತ್ತರೆ ಆದಟ್ಗಲೆ ಉಣ್ಣಕ್ ತಿನ್ನಕ್ ನಮ್ಮ ಒಟ್ಟಿಗೆ ಬಂದ್ಬಿಡ್ತದಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಓಯ್ ರಿಂಗ್ ಮಾಸ್ಟ್ರೆ, ನಿಮ್ಗೆ ಈ ನಮೂನೆ ಮಾತನಾಡ್ದನ್ನ ಬಿಟ್ಟರೆ ಬೇರೆ ಎಂತ ಕೂಡ ಗೊತ್ತಿಲ್ಲಲ್ಲ. ಇನ್ನು ಮುಂದೆ ನನ್ನ ಮತ್ತು ಪುಟ್ಟಕ್ಕನ ಮಧ್ಯದಲ್ಲಿ ಬಾಯಿ ಹಾಕೋದನ್ನ ಬಿಟ್ಟು. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ನನಗೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ಲಿಲ್ವಾ? ನಾನು ಹೇಳಿದ್ದು ಬಾಯಿ ಮುಚ್ಚಿಕೊಂಡು ಇದಿ ಅಂತೇಳಿ ಎಂತದಕ್ಕೆ ಅಪಾರ್ಥ ಮಾಡ್ಕೊಳ್ತೀರಾ? ಅರ್ಥ ಆಗ್ಲಿಕ್ಕೆ ಕಾಲೇಜ್ ಬಿಡಿ, ನೀವು ಶಾಲೆ ಮೆಟ್ಲು ಹತ್ತಿದ್ರಲ್ವಾ, ಗ್ಲಾಮರ್ ಕೂಡ ಅರ್ಥ ಆಗುದಿಲ್ಲ, ಗ್ಲಾಮರ್ ಕೂಡ ಅರ್ಥ ಆಗುದಿಲ್ಲ. ಐ ಲೈಕ್ ಇಟ್. ಸುಮ್ನೆ ಪುಟ್ಟಮಲ್ಲಿ, ಅದ್ ಯಾಕೋ ಒತ್ತರೆ ಅಂತ ಸುಮ್ನಿನ ಕಾಯ್ತಾ ಇಲ್ಲ ಕಮ್ಮೆ, ಹೊಟ್ಟೆ ಒಳಗ ಗುಡು 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 ಅಂತ ಅದ, ಗೊತ್ತೀನಿರಪ್ಪ. ಮಾಸ್ಟ್ರೆ ಹೋಗಿ, ಆದ್ರೆ ವಾಪಸ್ ಬರ್ಬೇಡಿ. ಐ ಲೈಕ್ ಇಟ್. ರಾಕಿರೇವ್ರೆ, ಇರಿ ನಾಷ್ಟ ತಕ ಬರ್ತೀನಿ. ಇರಿ ಪುಟ್ಟಕ್ಕ, ನಾನು ಬಂದದ್ದು ನಾಟ್ಯ ಮಾಡ್ಲಿಕ್ಕಲ್ಲ. ತಗೊಳ್ಳಿ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ಥ್ಯಾಂಕ್ಯೂ ರಾಕಿರೇವ್ರೆ. ಇವತ್ತು ನಾನು ಹುಟ್ಟಬ್ಬ ಅಂತ ನಿಮ್ಗೆ ಹೆಂಗ್ ಗೊತ್ತು? ನನಗೆ ಮಾತ್ರ ಅಲ್ಲ, ಇಡೀ ಏರಿಯಾದವರಿಗೆ ಗೊತ್ತು. ಯಾರು ಹೊಡೆದವರು? ಯಾನಿ ಬಾಯಿ ಅವರು. ಹಲೋ ಪುಟ್ಟಮಲ್ಲಿ ಅವರೇ, ಮೆನಿಮೋ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಮಧುರ ಅವರೇ. ಗೋಧಿ ಪಾಯಸ ಮಧುರ ಅವರೇ, ನಂಗೆ ಗೋಧಿ ಪಾಯಸ ಅಂದ್ರೆ ಬಹು ಇಷ್ಟಾನೆ. ನಿಮ್ಗೋಸ್ಕರ ಗೋಧಿ ಪಾಯಸ ಕೊಟ್ಟು ಕಳಿಸಿದೀನಿ, ಕುಡಿರಿ, ಸಂಜೆ ಪಾರ್ಟಿ ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಪುಟ್ಟಮಲ್ಲಿ ಅವರೇ, ಬಾಯ್ ಬಾಯ್. ಇಷ್ಟೇ ಅಲ್ಲ ಪುಟ್ಟಮಲ್ಲಿ ಅವರೇ, ನಿಮ್ಗೆ ಇನ್ನೂ ಸರ್ಪ್ರೈಸ್ ಗಳು ಕಾದಿದೆ. ಓಹೋ, ಏನ್ರಪ್ಪ ಏನ್ರ ಬೀದಿಲ್ ಹೋಗ ನಾಲಕ್ಕಳೆಲ್ಲ ಅಟ್ಟಿ ಒಳಗ್ ಸೇರ್ಕೊಂಡ್ಬಿಟ್ಟಿದಾರ್ರಿ. ಗೌಡ್ರೆ, ಯಾವನಿಗ್ರಿ ನಾಲಕ್ ಅಂತಿರೋದ್ ನೀವು? ಓ ಅಣ್ಣಪ್ಪನವ್ರಿ, ಕಾರ್ ಕಳ್ಳ ಅಂದ್ರೆ ನೀವ್ಯಾಕ್ ಜೇಬ್ ಮುಟ್ ನೋಡ್ಕೊಂಡ್ರಿ? ಹಿಂಗ್ ಮಾಡ್ರೆ, ನೀವ್ ಹೇಳ್ತಿರೋದು ನಮ್ಮ ಜಾನಿ ಬಾಯಿ ಬಗ್ಗೆ? ಕರೆಕ್ಟ್ ಆಗಿ ಹೇಳ್ದ ಕಡೆ ಕಲ್ಟಿವೇಟ್ರು. ಐ ಲೈಕ್ ಇಟ್. ರಾಕಿ ನಡೀ ಹೋಗೋಣ, ಸಂಜೆ ಪಾರ್ಟಿ. ಪುಟ್ರಂಗಿ ಹಾಕಿದ ಮೇಲೆ ನಾನು ಎಂತ ಮನುಷ್ಯ ಅಂತ ಹೇಳಿ ತೋರಿಸ್ತೇನೆ. ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.